ಬಿಎಸ್ವೈ ಹುಟ್ಟುಹಬ್ಬದ ದಿನ ಅಂದ್ರೆ ನಾಳೆ ಶಿವಮೊಗ್ಗದ ಏರ್ಪೋರ್ಟ್ ಲೋಕಾರ್ಪಣೆ ಆಗ್ತಾ ಇದೆ. ತಾತನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ಮೊಮ್ಮಗ ಸುಭಾಷ್. ಬಿಎಸ್ವೈ ಹುಟ್ಟುಹಬ್ಬದ ದಿನವೇ ಶಿವಮೊಗ್ಗದ ಏರ್ಪೋರ್ಟ್ ಲೋಕಾರ್ಪಣೆ ಆಗ್ತಾ ಇದೆ. ಹೀಗಾಗಿ ತಾತನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ಮೊಮ್ಮಗ ಸುಭಾಷ್. ಸಂಸದ ರಾಘವೇಂದ್ರ ಪುತ್ರ ಸುಭಾಷ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನನ್ನ ಬಿಸ್ನೆಸ್ ಬಗ್ಗೆ ನಮ್ಮ ತಾತನವರು ವಿಚಾರಿಸ್ತಾರೆ, ರಾಜಕೀಯದ ಬಗ್ಗೆ ಅಷ್ಟೇ ಅಲ್ಲ ನಮ್ಮ ಬಗ್ಗೆಯೂ ಸಹ ವಿಚಾರಿಸ್ತಾರೆ, ನಮ್ಮ ತಾತನವರೇ ನನಗೆ ರೋಲ್ ಮಾಡೆಲ್ ಅಂತ ಸಂಸದ ರಾಘವೇಂದ್ರ ಪುತ್ರ ಸುಭಾಷ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮಲೆನಾಡಿನಲ್ಲಿ ವಿಮಾನ ನಿಲ್ದಾಣದ ಉದ್ಘಾಟನೆಯ ಸಂಭ್ರಮ, ಜೊತೆ ಜೊತೆಗೆ ಈ ವಿಮಾನ ನಿಲ್ದಾಣವನ್ನು ಸಾಕಾರಗೊಳಿಸಿರ್ತಕ್ಕಂಥ ಮಾಜಿ CM BSY ಅವರ ಹುಟ್ಟುಹಬ್ಬ, ಆ ಹುಟ್ಟುಹಬ್ಬದಂದೇ ವಿಮಾನ ನಿಲ್ದಾಣ ಕೂಡ ಉದ್ಘಾಟನೆ ಆಗ್ತಿದೆ. ಈ ಬಗ್ಗೆ ನನಗೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಯಡಿಯೂರಪ್ಪನವರ ಮೊಮ್ಮಗ ಅಂದರೆ ಸಂಸದ BY ರಾಘವೇಂದ್ರ ಅವರ ಪುತ್ರ ಸುಭಾಷ್ ನಮ್ಮ ಜೊತೆಗಿದ್ದಾರೆ. ಸರ್, ಯಡಿಯೂರಪ್ಪನವರ ಹುಟ್ಟುಹಬ್ಬದ ಹಿನ್ನೆಲೆ ಒಂದು ರೀತಿ ಅದ್ಧೂರಿಯಾಗಿ ವಿಮಾನ ನಿಲ್ದಾಣ ಕೂಡ ಉದ್ಘಾಟನೆ ಆಗ್ತಿದೆ, ತಮಗೆ ಏನನ್ನಿಸುತ್ತೆ? ಮೊದಲೇದಾಗಿ ನಮ್ಮ ತಾತವರಿಗೆ 80th ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ಈ ಸಲ ಏನು ಸ್ಪೆಷಲ್ ಅಂದರೆ, ನೀವು ಜಸ್ಟ್ ಮೆನ್ಷನ್ ಮಾಡಿದಂಗೆ ಶಿವಮೊಗ್ಗಕ್ಕೆ ಒಂದು ಅಂತಾರಾಷ್ಟ್ರೀಯ ಲೆವೆಲ್ದು ಒಂದು ಏರ್ಪೋರ್ಟ್ ಇನಾಗ್ರೇಷನ್ ಆಗ್ತಾ ಇದೆ. ಮತ್ತು ಇನ್ನೂ ಸ್ಪೆಷಲಾಗಿ ಮೋದಿಯವರು ಬರ್ತಾಯಿದ್ದಾರೆ ಈ ಸಲ. ಇದು ಎಲ್ಲ ಶಿವಮೊಗ್ಗದವರಿಗೆ ಒಂದು ಒಳ್ಳೆಯ ವಿಷಯ. ನಿಮಗೆ ಯಡಿಯೂರಪ್ಪನವ್ರನ್ನ ತುಂಬ ಹತ್ತಿರದಿಂದ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಅದೇ ಆ್ಯಕ್ಚುಲಿ ಈಗ ಅವ್ರು ತುಂಬ ಹತ್ತಿರದಿಂದ ನಾವು ಡೈಲಿ ಮೀಟ್ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ. ಮೊದಲು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು, ಈಗ ಎಲ್ಲರಿಗೂ ಟೈಮ್ ಕೊಡ್ತಾರೆ. ನನಗೆ ಫಸ್ಟ್ ಮೀಟ್ ಮಾಡಿದ ನನಗೇನು ಕೇಳಿದಂದರೆ ಬಿಸ್ನೆಸ್ ಎಲ್ಲ ಈಗ ಹೇಗಾಗ್ತಾ ಇದೆ, ಒಟ್ಟು ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ಮಾಡಲೇಬೇಕು ಒಟ್ಟು. ಸೊ ಅವರು ಬರೀ ಪಾಲಿಟಿಕ್ಸ್ ಅಲ್ಲ, ಬಟ್ ಎಲ್ಲದರಲ್ಲೂ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ನಮಗೂ ಕೇಳ್ತಾ ಇರ್ತಾರೆ ಎಲ್ಲ ಹೇಗಾಗ್ತಾ ಇದೆ. ಮತ್ತು ನಮ್ಮಿಂದ ತಿಳ್ಕೊಳೋದು ಅವ್ರಿಗೆ ತುಂಬ ಇರುತ್ತೆ. ನಾವಂತೂ ಅವ್ರನ್ನ ತುಂಬ ಎತ್ತರದಿಂದ ನೋಡ್ತೀವಿ. ಅವ್ರದ್ದು ಇಡೀ ಒಂದೊಂದು ಹೆಜ್ಜೆ ಆಗಿರ್ಬೋದು ನಮಗೆ ಒಂದು ಒಳ್ಳೆ ಎಕ್ಸಾಂಪಲ್ಲು. ಅವರು ಯಾವ ಥರ ಒಟ್ಟು ಜನರಲಾಗಿ ಸ್ಟ್ರೆಸ್ ಹ್ಯಾಂಡಲ್ ಮಾಡ್ತಾರೆ, ಯಾವ ಥರ ಜನಾಗಿ ಮಾತಾಡ್ತಾರೆ. ಸೊ ಅದೆಲ್ಲ ಒಟ್ಟು ನಮಗೊಂದು ಒಂದು ಒಳ್ಳೆ ಮೋಟಿವೇಶನ್ ಆಗಿರ್ಬೋದು, ನಮಗೊಂದು ರೋಲ್ ಮಾಡೆಲ್ ಒಟ್ಟು ಅವರು. ಯಡಿಯೂರಪ್ಪನವರು ಅಂದರೆ ಒಂದು ರೀತಿಯ ಸಿಟ್ಟು, ಒಂದು ರೀತಿಯ ಹೋರಾಟ, ಇವೆಲ್ಲ ಗುಣಗಳನ್ನು ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ? ಒಂದು ಕಡೆ ಅವ್ರು ಸಿಟ್ಟಾಗಿರ್ಬೋದು, ಇನ್ನೊಂದು ಕಡೆ ಅವರು ಅದೇ ಥರ ಒಟ್ಟು ಅಷ್ಟೇ ಚೆನ್ನಾಗಿ ಎಲ್ಲರಿಗೂ ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ ಒಟ್ಟು. ಮತ್ತು ನಮಗೂ ಅವರು ಹತ್ರ ನೋಡಿ ಒಟ್ಟು ಏನೋ ಒಟ್ಟು ಏನೋ ಸಿಚುವೇಶನ್ ಬಂದರೆ ಒಟ್ಟು ಹೆಂಗೆ ಹ್ಯಾಂಡಲ್ ಮಾಡೋದು ಒಟ್ಟು ಅದು ನೋಡ್ತಾ ನೋಡ್ತಾ ನಮಗೂ ಒಂಥರ ಬಂದಿದೆ ಸರ್ ಒಟ್ಟು. ಇದಿಷ್ಟು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮೊಮ್ಮಗ ಸಂಸದ BY ರಾಘವೇಂದ್ರ ಅವರ ಮಗ ಸುಭಾಷ್ ಅವರ ಮಾತು. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.